विवस्वतः सुतो राजन् महर्षिः सुप्रतापवान् भूभव नरशार्दूल प्रजापतिसमद्युतिः ओजसा तेजसा लक्ष्म्या तपसा च विषयचतः अतिचक्राम पितरं मनुः स्वयं च पितामहम्। ಇದು ಮಹಾಭಾರತದಲ್ಲಿ ಬರುವಂಥ ಒಂದು ಶ್ಲೋಕ. ಅಂದರೆ ಮನುಷ್ಯನು ಹುಟ್ಟಿದ ಮೇಲೆ ತನ್ನ ಜೀವನದಲ್ಲಿ ಸುಖವನ್ನು ಪಡೆಯಬೇಕು, ಕೀರ್ತಿಯನ್ನು ಪಡೆಯಬೇಕು, ಐಶ್ವರ್ಯವಂತನಾಗಬೇಕು, ಒಟ್ಟಾರೆಯಾಗಿ ತಾನು ತನ್ನ ಹೆಂಡತಿ ಮಕ್ಕಳು ನಾವು ಸೌಖ್ಯದಿಂದ ಇರಬೇಕು, ಸುಖಿಗಳಾಗಿರಬೇಕೆಂಬಂಥ ಒಂದು ಆಶಯದಿಂದಲೇ ಅವರು ತಮ್ಮ ದಿನಚರಿಯನ್ನು ಮಾಡುವಂಥದ್ದು, ಚಟುವಟಿಕೆಗಳನ್ನು ನಡೆಸುವುದು. ಹಾಗಾದರೆ ಇಲ್ಲಿ ನಾವು ತಿಳಿದುಕೊಳ್ಬೇಕು, ಅಂತಹ ಒಂದು ಸುಖವಾಗಲಿ ಅಥವಾ ಆ ಶ್ರೀಮಂತಿಕೆಯಾಗಲಿ ಸಂತೋಷವನ್ನಾಗಲಿ ಪಡಬೇಕಾದ್ರೆ ಆ ಮನುಷ್ಯನ ಆ ಕರ್ಮಫಲ ಅಂತ ಹೇಳುವಂಥದ್ದು ಅದಕ್ಕೆ ಪೂರಕವಾಗಿರಬೇಕು. ಹಾಗಾಗಿ ನಾವು ಎಷ್ಟು ಸುಖವನ್ನು ಪಡೀಲಿಕ್ಕೆ ನಾವು ಚಟುವಟಿಕೆಗಳನ್ನು ಮಾಡುತ್ತೇವೋ ಆ ಮಧ್ಯದಲ್ಲಿ ಅದಕ್ಕಾಗಿ ಕೆಲವು ಪಾಪಕರ್ಮಗಳನ್ನು ನಾವು ಜೊತೆ ಜೊತೆಯಲ್ಲಿ ಮಾಡುತ್ತಾ ಹೋಗ್ತೇವೆ. ಹಾಗಾದರೆ ನಾವು ಪಾಪಗಳನ್ನೇ ಮಾಡುತ್ತಿದ್ದರೆ ಮುಂದೆ ಆ ಪುಣ್ಯ ಅಂತ ಹೇಳುವಂಥದ್ದು ಕರಗಿ ಮುಂದೆ ನಾವು ಪಾಪಾತ್ಮರಾಗುತ್ತೇವೆ. ಹಾಗಾಗಬಾರ್ದು. ನಾವಲ್ಲಿ ಸುಖವನ್ನೂ ಪಡಿಬೇಕು, ಮಾಡಿದಂಥ ಪಾಪವನ್ನು ನಾವು ಕಳ್ಕೊಳ್ಬೇಕು. ಅದಕ್ಕಾಗಿ ನಮಗೆ ಹಿರಿಯರು, ಪ್ರಾಜ್ಞರು, ಋಷಿ ಮುನಿಗಳು ಹೇಳಿದ್ದೇನೆಂದರೆ ನೀನು ದಾನವನ್ನು ಮಾಡಬೇಕು, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಹಾಗೆಯೇ ಒಳ್ಳೆಯದಾದಂತಹ ಪುರಾಣ ಕಥೆಗಳ ಶ್ರವಣವನ್ನು ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು. ಇದರಿಂದ ಏನಾಗುತ್ತದೆಂದರೆ ನಾವು ಯಾವುದೋ ಒಂದು ಕಾರ್ಯಕ್ಕಾಗಿ ಮಾಡಿದಂತಹ ಪಾಪವು ಈ ರೀತಿಯಾಗಿ ಪುಣ್ಯವನ್ನು ಮಾಡುವುದರ ಮೂಲಕ ನಾವು ಕಳೆದುಕೊಳ್ಳಲಿಕ್ಕೆ ಅದರಿಂದ ಸಾಧ್ಯ ಆಗ್ತದೆ. ಆದ್ದರಿಂದ ಮನುಷ್ಯನು ಪ್ರತಿದಿನವೂ ಸ್ವಲ್ಪ ಪುಣ್ಯ ಕಾರ್ಯಗಳನ್ನು ಮಾಡುತ್ತಿರಬೇಕು, ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು, ಪುರಾಣ ಕಥೆಗಳನ್ನು ಕೇಳುತ್ತಿರಬೇಕು. ಅದಕ್ಕಾಗಿ ಇವತ್ತು ನಾವು ವೈವಸ್ವತ ಮನುವಿನ ಚರಿತ್ರೆ ಅಥವಾ ಮಹಾವಿಷ್ಣುವಿನ ಮತ್ಸ್ಯಾವತಾರದ ಕಥೆಯನ್ನು ನಾವು ಶ್ರವಣ ಮಾಡುವುದರಿಂದ, ನಾವು ಅದನ್ನು ಕೇಳುವುದರಿಂದ ನಾವು ಪುಣ್ಯವಂತರಾಗಲಿಕ್ಕೆ ಸಾಧ್ಯವುಂಟು. ಹಾಗಾದರೆ ಏನು ಇದು ಅಂದರೆ, ಹಿಂದೆ ಸೂರ್ಯನ ಮಗನಾದಂತಹ ಮಹರ್ಷಿಯಾದಂಥ ಮನುವು ಬ್ರಹ್ಮನಿಗೆ ಸಮಾನವಾದಂತಹ ತೇಜಸ್ಸಿನಿಂದ ಕೂಡಿದ್ದ. ಯಾಕಂದರೆ ಮನುಷ್ಯನಿಗೆ ಆ ತೇಜಸ್ಸು ಓಜಸ್ಸು ಅಂತೇಳುವಂಥದ್ದು ಬರುವಂಥದ್ದು ಅವನು ಮಾಡಿದಂತಹ ಆ ಒಳ್ಳೆಯ ಕಾರ್ಯದಿಂದ, ಮುಖ್ಯವಾಗಿ ತಪಸ್ಸಿನ ಶಕ್ತಿಯಿಂದ. ಯಾರಾದರೂ ಹೆಚ್ಚು ಜಪ ತಪ ಹೋಮ ಹವನಗಳನ್ನು ಮಾಡಿದರೆ, ಅದು ನಿಸ್ವಾರ್ಥವಾಗಿದ್ದರೆ ಅವನಲ್ಲಿ ಆ ತೇಜಸ್ಸು ಅಂತ ಹೇಳುವಂಥದ್ದು ಬರ್ತದೆ. ದಿನನಿತ್ಯವೂ ನಾನು ಹೋಮ ಹವನ ಮಾಡ್ತೇನೆ, ಬಹಳಷ್ಟು ಆತ ದಕ್ಷಿಣೆಗಳನ್ನು ತೆಗೆದುಕೊಂಡ್ರೆ ಆಗಲಿಕ್ಕಿಲ್ಲ. ಅದು ನಿಸ್ವಾರ್ಥವಾಗಿರಬೇಕು. ನಾವು ಮಾಡುವ ಯಾವ ಒಳ್ಳೆಯ ಕೆಲಸವು ನಿಸ್ವಾರ್ಥವಾಗಿದ್ದಾಗ ಅದರಿಂದ ನಾವು ಶ್ರೇಷ್ಠತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗೆ ಅಂತಹ ಮನವು ವಿಶಾಲ ಎಂಬ ಅರಣ್ಯದಲ್ಲಿ ಬದರಿ ವೃಕ್ಷದ ಬಳಿಯಲ್ಲಿ ಎರಡೂ ಕೈಗಳನ್ನು ಮೇಲಕ್ಕೆತ್ತಿಕೊಂಡು, ತನ್ನ ಎರಡೂ ಕಣ್ಣುಗಳನ್ನು ನಾಸಿಕಾಗ್ರದಲ್ಲಿ ಕೇಂದ್ರೀಕರಿಸಿಕೊಂಡು, ತಲೆಯನ್ನು ತಗ್ಗಿಸಿ ಆತ 10,000 ವರ್ಷಗಳ ಸಹಸ್ರ ವರ್ಷಗಳ ಕಾಲ ಆತ ತಪಸ್ಸನ್ನು ಆಚರಿಸುತ್ತಿದ್ದ. ಹೀಗೆ ತಪಸ್ಸನ್ನು ಆಚರಿಸುತ್ತಿದ್ದಂಥ ಸಂದರ್ಭದಲ್ಲಿ ಒಂದು ದಿನ ಆತ ಚೀರಿಣಿ ನದಿಯ ದಡದಲ್ಲಿ ಮಡಿಯವಂತನಾಗಿ ಇದ್ದುಕೊಂಡು ಅಲ್ಲಿ ಮತ್ತೆ ಪುನಃ ತಪಸ್ಸನ್ನು ಆಚರಿಸುವ ಸಂದರ್ಭದಲ್ಲಿ ಆ ಚೀರಿಣಿ ನದಿಯ ದಡದ ಮುಂದೆ ಒಂದು ಪುಟ್ಟದಾದಂತಹ ಒಂದು ಮತ್ಸ್ಯವು ಈ ಮನುವನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡುತ್ತದೆ. ಆತನನ್ನು ಉದ್ದೇಶಿಸಿ ಅದು ಮಾತನಾಡುತ್ತದೆ, ಹೇ ದಯಾಳುವೆ, ನೀನು ನನ್ನನ್ನು ರಕ್ಷಿಸುವವನಾಗು. ನಾನು ಇಲ್ಲಿ ಬಹಳವಾದಂತಹ ಘೋರವಾದಂತಹ ಒಂದು ದುಃಖಕ್ಕೆ ಒಳಪಟ್ಟಿದ್ದೇನೆ. ನಾನಿಲ್ಲಿ ಬಲಿಷ್ಠವಾದಂತಹ ಭಯಕ್ಕೆ ಒಳಪಟ್ಟಿದ್ದೇನೆ. ಯಾವ ರೀತಿಯಾದ ಭಯ ಅಂದರೆ, ನಮ್ಮಲ್ಲಿ ಒಂದು ಮಾತಿದೆ, ದುರ್ಬಲಂ ಬಲವಂತೋ ಹಿ ಮತ್ಸ್ಯಂ ಮತ್ಸ್ಯಂ ವಿಶೇಷತಃ ಅಂತ. ಸಾಮಾನ್ಯವಾಗಿ ದುರ್ಬಲರಿಗೆ ಸಬಲರ ಭಯ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಅದರಲ್ಲೂ ಮತ್ಸ್ಯ ಜಾತಿಯಾದಂಥ ನಮಗೆ ದೊಡ್ಡದಾದಂಥ ಮತ್ಸ್ಯದಿಂದ ಪ್ರಾಣ ಭಯ. ಯಾಕಂದರೆ ಸಣ್ಣ ಮೀನನ್ನು ದೊಡ್ಡ ಮೀನು ನುಂಗುವಂಥದ್ದು ಅದು ಪ್ರಕೃತಿಯಾದದ್ದು, ಅದು ಸನಾತನವಾದದ್ದು, ಹಿಂದಿನ ಕಾಲದಿಂದಲೂ ಅದು ಊರ್ಜಿತದಲ್ಲಿ ಇರುವಂಥದ್ದು. ಅದನ್ನೇ ಈ ಪುಟ್ಟದಾದಂತಹ ಮನವು ಈ ಮಹರ್ಷಿ ಹತ್ರ ಹೇಳ್ತದೆ, ನೀನು ನನ್ನನ್ನು ರಕ್ಷಿಸುವವನಾಗು, ನನ್ನನ್ನು ಕಾಪಾಡಬೇಕು ಎಂಬುದಾಗಿ ಅಲ್ಲಿ ಹೇಳ್ತದೆ. ಅಷ್ಟು ಮಾತ್ರವಲ್ಲ, ಅಯ್ಯೋ ಒಂದು ಸಣ್ಣದಾದಂಥ ಮೀನು, ಇದರ ಗೋಳು ನಾನೇ ಯಾಕೆ ಕೇಳಬೇಕು, ಇದನ್ನು ರಕ್ಷಿಸಿ ಏನು ಪ್ರಯೋಜನ? ಅಂತಹ ಮನಸ್ಸಲ್ಲಿ ನಿನ್ನ ಅಭಿಪ್ರಾಯ ಏನಾದರೂ ಇರುವುದಿದ್ದರೆ
ನೀನು ಇವತ್ತು ರಕ್ಷಣೆಯನ್ನು ನನ್ನನ್ನು ಮಾಡಿದಂತಾದರೆ ಮುಂದೆ ಕಾಲಾನುಕ್ರಮದಲ್ಲಿ ನಿನಗೆ ನಾನು ಒಳಿತನ್ನು ಉಂಟು ಮಾಡ್ತೇನೆ, ನಿನಗೂ ನಾನು ಶ್ರೇಷ್ಠತೆಯನ್ನು ತಂದು ಕೊಡ್ತೇನೆ ಎಂಬುದಾಗಿ ಆ ಪುಟ್ಟ ಮೀನು ಹೇಳ್ತದೆ. ಹೀಗೆ ಆ ಪುಟ್ಟ ಮೀನಿನ ಮಾತುಗಳನ್ನು ಕೇಳಿದೊಡನೆ ವೈವಸ್ವತ ಮನುವು ದಯಾರ್ದ್ರ ಹೃದಯನಾಗಿ ಅವನಲ್ಲಿ ದಯೆ ಬರ್ತದೆ. ಯಾರಿಗೂ ಕೂಡ ಆ ದಯೆ ಅಂತ ಹೇಳುವಂಥದ್ದು ಮನುಷ್ಯನಲ್ಲಿರುವಂಥ ಮುಖ್ಯವಾದ ಗುಣ. ಆ ಮೀನನ್ನು ಎರಡೂ ಬಗಸೆಗಳನ್ನು ಜೋಡಿಸಿ ನದಿಗೆ ಹಿಡಿದು ಎರಡೂ ಕೈಗಳಿಂದ ಆ ಜಲ ಸಹಿತವಾಗಿ ಆ ಮೀನನ್ನು ನೀರಿನಿಂದ ಹಿಡಿದು ಮೇಲಕ್ಕೆ ತರ್ತಾನಂತೆ. ಯಾಕಂದರೆ ಅದರ ಪ್ರಾರ್ಥನೆಯೇ ಆಗಿತ್ತು. ತಂದದ್ದು ಮಾತ್ರವಲ್ಲ, ತನ್ನ ಬಳಿಯಲ್ಲಿದ್ದಂತಹ ದೊಡ್ಡದಾದಂತಹ ಮಣ್ಣಿನ ಮಡಕೆಯಲ್ಲಿ ಅದನ್ನು ಬಹಳ ಜಾಗರೂಕತೆಯಲ್ಲಿ ಅದನ್ನು ಇರಿಸುವಂಥದ್ದು. ತಾಯಿ ಒಬ್ಬಳು ಮಗನನ್ನು ಮಕ್ಕಳನ್ನು ಹೇಗೆ ಪೋಷಿಸುತ್ತಾಳೋ ಅದೇ ರೀತಿಯಾದಂಥ ಜಾಗರೂಕತೆಯಿಂದಲೂ ಪ್ರೀತಿಯಿಂದಲೂ ಆ ಮನುವು ಅದನ್ನು ರಕ್ಷಿಸುತ್ತಾ ಬಂದನು. ಹಾಗೆ ಚಂದ್ರನ ಕಾಂತಿಗೆ ಸಮಾನವಾದಂಥ ಕಾಂತಿಯಿಂದ ಕೂಡಿದಂಥ ಆ ಮತ್ಸ್ಯವು ದಿನ ದಿನವೂ ಅದು ಬಹಳ ಕಾಂತಿಯುಕ್ತವಾಗಿ ಅದು ಬೆಳೆಯುತ್ತಂತೆ. ಆ ಪಾತ್ರೆ ಎಷ್ಟು ದೊಡ್ಡದಿತ್ತು, ಆ ಪಾತ್ರೆಗೆ ಸಮಾನವಾಗಿ ಅದು ಬೆಳೆದು ನಿಂತಿತು. ಇನ್ನು ಅದಕ್ಕೆ ಮೇಯನ್ನು ಹಂದಾಡಲಿಕ್ಕೆ ಸಾಧ್ಯವಿಲ್ಲ, ಉಸಿರಾಡಲಿಕ್ಕೂ ಕಷ್ಟ ಆಗ್ತದೆ ಅನ್ನುವಂಥ ಸ್ಥಿತಿಯಲ್ಲಿ ಅದು ಬೆಳೆದು ನಿಂತಿತ್ತು. ಹೀಗೆ ತನ್ನನ್ನು ರಕ್ಷಿಸಿದ ಮನುವನ್ನು ಕುರಿತು ಅದು ಮತ್ತೆ ಹೇಳ್ತದೆ, ನೀನು ಇಟ್ಟಂಥ ಈ ಮಡಿಕೆ ಅಂತೇಳುವಂಥದ್ದು ಬಹಳ ಚಿಕ್ಕದಾಗಿದೆ, ಯಾಕಂದರೆ ನಾನು ಈಗ ಬೆಳೆದು ದೊಡ್ಡವನಾಗಿದ್ದೇನೆ. ಆದ್ದರಿಂದ ನಾನು ಇಲ್ಲಿ ಬಹಳಷ್ಟು ದಿನಗಳ ಕಾಲ ಇಲ್ಲಿ ಸುಖವಾಗಿ ಬಾಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾವುದಾದರೂ ಒಂದು ಸುರಕ್ಷಿತವಾದಂಥ ಮತ್ತೊಂದು ಬಾವಿಗೆ ಕೊಂಡೋಗಿ ನನ್ನನ್ನು ಬಿಡು, ಅಲ್ಲಿ ನಾನು ಚೆನ್ನಾಗಿ ಬದುಕುತ್ತೇನೆ ಅಂತ. ಅದರ ಮಾತನ್ನು ಕೇಳಿದಂತಹ ಆ ಮನುವು ಆ ಮೀನನ್ನು ಮತ್ತೆ ಪುನಃ ಎತ್ತಿಕೊಂಡು ದೊಡ್ಡದಾದಂಥ ಒಂದು ಬಾವಿಯಲ್ಲಿ ಅಲ್ಲಿ ಕೊಂಡೋಗಿ ಬಿಡುವಂಥದ್ದು. ಹೀಗೆ ಅನೇಕ ವರ್ಷಗಳು ಹೋಗ್ತವೆ. ಬಹಳ ಒಂದು ಯೋಜನ ಉದ್ದ, ಎರಡು ಯೋಜನ ಅಗಲವುಳ್ಳ ಆಳವುಳ್ಳಂತಹ ವಿಸ್ತಾರವಾದಂತಹ ಒಂದು ದೊಡ್ಡದಾದಂತಹ ಬಾವಿಯಲ್ಲಿ ಬಿಟ್ಟಂತಹ ಆ ಮೀನು ಅದೇ ಗಾತ್ರದಲ್ಲಿ ಮುಂದೆ ಅನೇಕ ವರ್ಷಗಳಲ್ಲಿ ಬೆಳೆದು ನಿಂತಿತ್ತು. ಅದನ್ನು ನೋಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಪುನಃ ಆ ಮತ್ಸ್ಯವು ಅಲ್ಲಿ ಕರೆದು ಹೇಳ್ತದೆ, ಈ ಪ್ರದೇಶವು ನನಗೆ ಚಿಕ್ಕದಾಯಿತು, ಇಲ್ಲೂ ನನಗೆ ಬಹಳ ಸುಲಲಿತವಾಗಿ ನಮಗೆ ಇಲ್ಲಿ ತಿರುಗಾಡಲಿಕ್ಕಾಗಲಿ ಇಲ್ಲಿ ವ್ಯವಹರಿಸಲಿಕ್ಕೆ ನನಗೆ ಆಗ್ತಾಯಿಲ್ಲ. ಆದ್ದರಿಂದ ಸಮುದ್ರ ರಾಜನ ಮಡದಿಯಾದಂಥ ಗಂಗಾ ನದಿ ಬಹಳ ದೊಡ್ಡದಾಗಿದೆ, ಅಲ್ಲಿ ಕೊಂಡೋಗಿ ನನ್ನನ್ನು ಬಿಡುವುದು ನಿನಗೆ ಶ್ರೇಯಸ್ಸುಂಟಾಗಿದೆ, ನನಗೆ ಅದು ಯೋಗ್ಯವಾಗಿದೆ ಎಂಬಂಥ ಮಾತನ್ನು ಹೇಳಲು ಆ ಮನುವು ತನ್ನ ತಪೋಬಲದ ಕಾರಣದಿಂದ ಆ ಮೀನನ್ನು ಮತ್ತೆ ಪುನಃ ಅದರ ಆಶಯದಂತೆಯೇ ಗಂಗಾ ನದಿಯಲ್ಲಿ ಕೊಂಡು ಹೋಗಿ ಬಿಡುವಂಥದ್ದು. ಅಲ್ಲೂ ಕೂಡ ಅನೇಕ ಸಹಸ್ರ ವರ್ಷಗಳ ಕಾಲ ಆ ಮೀನು ಬಹಳ ಚೆನ್ನಾಗಿ ಬೆಳೀತದೆ, ಆ ನದಿಯೂ ಕೂಡ ಅದಕ್ಕೆ ಸಾಕಾಗುವುದಿಲ್ಲ. ಅಂದರೆ ಆ ಮೀನು ಇಷ್ಟು ಬೊಗಸೆಯ ಗಾತ್ರದಲ್ಲಿದ್ದಂತಹ ಮೀನು ಅದು ಗಂಗಾ ನದಿಯಷ್ಟು ವಿಸ್ತಾರವಾಗಿ ಬೆಳೆಯಿತು ಅಂದರೆ ನಾವು ಅಚ್ಚರಿ ಪಡಬೇಕು. ಅತಿ ಬಹಳ ವಿಶೇಷವಾದಂಥ ವಿಚಾರ ಆಗಿರ್ತದೆ. ಇಲ್ಲಿ ಆ ವೈವಸ್ವತ ಮನುವಿಗೂ ಕೂಡ ಆ ಮತ್ಸ್ಯದ ಸ್ಪರ್ಶ ಮತ್ತು ಅದರ ವಾಸನೆ ಅಂತ ಹೇಳುವಂಥದ್ದು ಅವನಿಗೆ ಹಿತಕರವಾಗಿತ್ತು. ಅಂದರೆ ಅದೇನು ದುರ್ಗಂಧವನ್ನು ಬೀರ್ತಿರಲಿಲ್ಲ. ಯಾರಿಗಾದರೂ ಅದು ಹಿತ ಆಗಬೇಕು ಅಂತಿದ್ದರೆ ಅದು ಅಷ್ಟು ಒಳ್ಳೆಯದಾದಂಥ ಪರಿಮಳಯುಕ್ತವಾಗಿರಬೇಕು. ಅದೇ ಒಂದು ರೀತಿಯಾದಂಥ ಸ್ಪರ್ಶ ಸುಖವನ್ನು ಆ ಮನುವು ಕೂಡ ಪಡಿತಾನೆ. ತನ್ನನ್ನು ಸಮುದ್ರಕ್ಕೆ ಬಿಟ್ಟ ನಂತರ ಮನುವನ್ನು ಕುರಿತು ಮತ್ಸ್ಯವು ಅಲ್ಲಿ ಮುಗುಳ್ನಗೆಯೊಂದಿಗೆ ಅಲ್ಲಿ ಮಾತನಾಡ್ತದಂತೆ. ಮುಗುಳ್ನಗೆಯೊಂದಿಗೆ ಹೇಳ್ತದಂತೆ, ಪೂಜ್ಯನೇ, ನೀನು ನನ್ನನ್ನು ರಕ್ಷಣೆಯನ್ನು ಬಹಳ ಜಾಗರೂಕತೆಯಿಂದ ಮಾಡಿದ್ದಿ, ನನ್ನ ಮೇಲೆ ಪ್ರೀತಿ ಕರುಣೆ ವಾತ್ಸಲ್ಯ ಇವೆಲ್ಲವನ್ನೂ ನೀನು ತೋರಿದ್ದಿ. ಆದರೆ ನೀನು ಮಾಡಿದಂತಹ ಈ ಉಪಕಾರಕ್ಕೆ ನಾನು ಪ್ರಾಪ್ತ ಕಾಲದಲ್ಲಿ ನಿನಗೆ ಪ್ರತ್ಯುಪಕಾರವನ್ನು ಮಾಡುವೆನು, ಅದನ್ನು ನಾನು ಈಗ ಹೇಳುತ್ತೇನೆ, ಹೇಗೆ ಉಪಕಾರ ಮಾಡುತ್ತೇನೆ ಅಂತ. ಅದನ್ನು ಹೇಳುವುದೆಂದರೆ ಸ್ಥಾವರ ಜಂಗಮಗಳಿಗೂ ಅಂದರೆ ಚರಾಚರ ಪ್ರಾಣಿಗಳೆಲ್ಲಕ್ಕೂ ಕೂಡ ಅತ್ಯಲ್ಪ ಸಮಯದಲ್ಲಿ ಮಹಾಪ್ರಳಯ ಕಾಲ ಅಂತೇಳುವಂಥದ್ದು ಅತಿ ಶೀಘ್ರವಾಗಿ ಸಂಭವಿಸ್ತದೆ. ಇನ್ನು ಹೆಚ್ಚು ವರ್ಷ ಬೇಡ, ಜಲಪ್ರಳಯ ಆಗಿ ಇಡೀ ಪ್ರಪಂಚವೇ ನಾಶವಾಗಿ ಹೋಗುತ್ತದೆ ಅಂತಹ ಕಾಲ ಅಂತೇಳುವಂಥದ್ದು ಸನ್ನಿಹಿತವಾಗಿದೆ. ಆ ಸಂದರ್ಭದಲ್ಲಿ ನೀನು ಸುಭದ್ರವಾದಂಥ ಒಂದು ನಾವೆಯನ್ನು ಸಿದ್ಧಗೊಳಿಸಬೇಕು, ಯಾಕಂದರೆ ಅದರಲ್ಲಿ ನೀನೂ ರಕ್ಷಣೆಯನ್ನು ಹೊಂದಬೇಕು, ಪ್ರಪಂಚಕ್ಕೂ ಮುಂದೆ ಒಳಿತುಂಟಾಗಬೇಕು, ಈ ಪ್ರಪಂಚವನ್ನು ಮುಂದೆ ರಕ್ಷಿಸುವಂಥವನಾಗಬೇಕು. ಹಾಗಾಗಿ ಆ ಪ್ರಪಂಚವನ್ನು ರಕ್ಷಿಸುವ ಉದ್ದೇಶದಿಂದ ಒಂದು ಸುಸಜ್ಜಿತವಾದಂಥ ನಾವೆಯನ್ನು ನೀನು ನಿರ್ಮಿಸು, ಮತ್ತು ಆ ನಾವೆಯಲ್ಲಿ ನಿನ್ನೊಡನೆ ಸಪ್ತರ್ಷಿಗಳು ಇರಬೇಕು. ಬ್ರಾಹ್ಮಣರು ಮೊದಲೇ ಹೇಳಿರಲ್ಪಟ್ಟಂತೆ, ಬ್ರಾಹ್ಮಣರು ಯಾವಾಗ ನಿನಗೆ ಮೊದಲೇ ಅದನ್ನು ತಿಳಿಸ್ತಾರೆ ಏನು ಮಾಡಬೇಕು ಅಂತ ಹೇಳಲ್ಪಟ್ಟಂತೆ,
ಆ ನೌಕೆಯಲ್ಲಿ ಸರ್ವ ಪ್ರಕಾರವಾದಂಥ ಬೀಜಗಳನ್ನು ಆ ನೌಕೆಯಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಇಟ್ಟು ನೀನು ಅದನ್ನು ರಕ್ಷಿಸಬೇಕು. ಯಾಕಂದರೆ ಆ ಜಲಪ್ರಳಯ ಅಂತಂದರೆ ಮತ್ತೆ ಆಕಾಶದೆತ್ತರಕ್ಕೂ ನೀರೇ, ಮತ್ತು ಎಲ್ಲಿ ಅಲ್ಲಿ ದಿಕ್ಕು ಯಾವುದು ಏನು ಅಂತಲೇ ಗೊತ್ತಾಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ಪುನಃ ಪ್ರತಿ ಪ್ರಪಂಚವನ್ನು ನಿರ್ಮಿಸಬೇಕಾದರೆ ಅದಕ್ಕೆ ಬೇಕಾದಂಥ ಸೂಕ್ತ ಬೀಜಗಳು ಮೊದಲೇ ಸಿದ್ಧವಾಗಿರಬೇಕು. ಅದನ್ನು ನೀನು ಸಂಗ್ರಹಿಸಿ ಈ ನಾವೆಯಲ್ಲಿ ರಕ್ಷಿಸಿ ಪ್ರತ್ಯೇಕ ಪ್ರತ್ಯೇಕವಾಗಿ ಇಡಬೇಕು. ಹಾಗೆ ಇಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ನೀನು ನನಗಾಗಿ ಕಾದಿರಬೇಕು. ನೀನು ನನ್ನನ್ನು ಸ್ಮರಣೆ ಮಾಡಿದಾಗನೆ ನಾನು ನಿನ್ನ ಬಳಿಗೆ ಬರಬೇಕು. ಈ ರೀತಿಯಾದಂಥ ಮಾತನ್ನು ಹೇಳ್ತದೆ. ಆಗ ಅಷ್ಟು ದೊಡ್ಡ ಅಗಾಧವಾದಂಥ ಸಮುದ್ರದಲ್ಲಿ ನನ್ನನ್ನು ಗುರುತಿಸಬೇಕಾದರೆ ಅನೇಕ ಮೀನುಗಳಿರ್ಬೋದು, ಹಾಗಾಗಿ ನಾನೇ ಯಾರು ಎಂಬುದನ್ನು ಗುರುತಿಸಬೇಕಾದ್ರೆ ಆಗ ನನಗೆ ಕೊಂಬು ಅಂತೇಳುವಂಥದ್ದು ಇರ್ತದೆ, ಆ ಕೊಂಬಿನಿಂದ ನಾನು ಕೂಡಿರ್ತೇನೆ. ಆದ್ದರಿಂದ ನೀನು ಗುರುತನ್ನು ಹಿಡಿಬೋದು. ನನ್ನ ಸಹಕಾರವಿಲ್ಲದೆ ಮುಂದೆ ಉಂಟಾಗಲಿರುವ ಪ್ರಳಯದ ಪ್ರವಾಹವನ್ನು ನೀನು ಖಂಡಿತವಾಗಿಯೂ ದಾಟಲಿಕ್ಕೆ ಸಾಧ್ಯವಿಲ್ಲ. ವಿಭುವೆ, ನಾನು ಹೇಳಿದ ಮಾತಿನಲ್ಲಿ ನೀನು ಸಂಶಯವನ್ನು ಪಡುವುದು ಬೇಡ ಎಂಬಂಥ ಮಾತನ್ನು ಅಲ್ಲಿ ಮತ್ಸ್ಯವು ಅಲ್ಲಿ ಮನುವಿಗೆ ಹೇಳ್ತದೆ. ಮತ್ಸ್ಯದ ಮಾತಿಗೆ ಉತ್ತರವಾಗಿ ಮನುವು ಅಲ್ಲಿ ಹೇಳ್ತಾನೆ, ನೀನು ಹೇಳಿದಂತೆ ಎಲ್ಲವನ್ನು ಮಾಡುವೆನು. ನೀನಿಗೇನೋ ಒಂದು ಮೀನು ಹೇಳಿತು ಅಂತ ನಾನು ನಿರ್ಲಕ್ಷ್ಯ ಮಾಡುವುದಿಲ್ಲ, ನಿನ್ನ ಮೇಲೆ ನಂಬಿಕೆಯೂ ಉಂಟು. ಯಾಕಂದರೆ ನಿನ್ನ ಆ ವಿಸ್ತಾರ, ನೀನು ಹೇಳಿದ ವಿಚಾರ ಎಲ್ಲವೂ ನನಗೆ ಮನಸ್ಸಿಗೆ ಬಂದಿದೆ. ಆದ್ದರಿಂದ ನೀನು ಹೇಳಿದ ಹಾಗೆ ಮಾಡ್ತೇನೆ ಎಂಬಂಥ ವಿಚಾರವನ್ನು ಹೋಗುದು ಅಂದರೆ ಅಲ್ಲಿ ಒಂದು ರೀತಿಯಾದಂಥ ಜ್ಞಾನವನ್ನು ಅಲ್ಲಿ ಆ ಮೀನು ಅಲ್ಲಿ ಮಹರ್ಷಿಗೆ ಕೊಡ್ತದೆ. ಅದು ಏನಂದರೆ ಸಪ್ತರ್ಷಿಭಿ ಎಂಬುದಕ್ಕೆ ಪ್ರಾಣೇಂದ್ರಿಯಗಳೆಂದು, ಬೀಜಾನಿ ಎಂಬುದಕ್ಕೆ ಅಗೋಚರವಾದಂಥ ಕರ್ಮಫಲಗಳೆಂದು. ನಾವು ಮಾಡಿದ ಕರ್ಮಫಲಗಳು ಬೀಜ ರೂಪದಲ್ಲಿ ಇರ್ತದೆ ಅಂತ ನಾವು ಕೇಳ್ತೇವೆ. ಅಂದರೆ ನಾವು ಏನು ಕರ್ಮಗಳು ಮಾಡಿದ್ದೇವೆ ಅದು ಒಂದು ರೀತಿಯ ಸೂಕ್ಷ್ಮ ಅವಸ್ಥೆಯಲ್ಲಿ ಇರುತ್ತದೆ. ಹಾಗೆ ಮಾಂ ಎಂಬುದಕ್ಕೆ ಅಂತರಾತ್ಮನೆಂದು, ಶೃಂಗಿ ಎಂಬುದಕ್ಕೆ ಶೃಣಾಣಿ ಶಿನಂತಿ ಜಿಯೋಪಾಧೀನ್ ಬಾಧತೆ ಇತಿ ಶೃಂಗಿಹಿಯಿಂದ, ಅಂದರೆ ಶೃಂಗಿ ಅಂತೇಳಿದರೆ ಭಗವಂತ ಅಂತೇಳುವಂಥದ್ದು ನಾವು ಅರ್ಥ ಮಾಡಬೇಕು. ಹಾಗೆ ಜೀವೋಪಾದಿಗಳನ್ನು ಹೋಗಲಾಡಿಸುವ ಸಾಮರ್ಥ್ಯವಿರುವವನು ಶೃಂಗಿ ಅಂದರೆ ಪರಮಾತ್ಮ. ಹೀಗೆ ಅರ್ಥ ಮಾಡಿ ಮತ್ಸ್ಯರೂಪಿಯಾದಂಥ ಪರಮಾತ್ಮನು ಮನುವಿಗೆ ಆತ್ಮಬೋಧನೆಯನ್ನು ಮಾಡಿದ ಅಂತ ಅಲ್ಲಿ ಧರ್ಮರಾಜನಿಗೆ ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಾರೆ. ಯಾಕಂದರೆ ಒಬ್ಬನಿಗೆ ಸರಿಯಾದಂಥ ಜ್ಞಾನವನ್ನು ಕೊಡದಿದ್ದರೆ ಅವನಿಗೆ ಮುಂದೆ ಏನು ಮಾಡಬೇಕು ಹೇಗಿರಬೇಕು ಎಂಬುದು ಅರಿವಾಗುವುದಿಲ್ಲ. ಹಾಗೆ ಈ ಮತ್ಸ್ಯರೂಪದಲ್ಲಿರುವಂತಹ ಭಗವಂತನು ಅಲ್ಲಿ ವೈವಸ್ವತ ಮನುವಿಗೆ ಈ ರೀತಿಯಾದಂತಹ ವಿಚಾರಗಳನ್ನು ಬಹಳಷ್ಟು ಬೋಧನೆ ಮಾಡುವುದನ್ನು ನಾವು ಕಾಣ್ತೇವೆ. ಹಾಗೆ ಈ ರೀತಿಯಾಗಿ ಮತ್ಸ್ಯ ಮನುಗಳು ಪರಸ್ಪರವಾಗಿ ಮಾತನಾಡಿದ ನಂತರ ತಮ್ಮ ತಮ್ಮ ಮನಸ್ಸಿನಲ್ಲಿರುವ ಸಂಶಯಗಳನ್ನು ಅಲ್ಲಿ ನಿಷ್ಕರ್ಷ ಮಾಡಿಕೊಂಡು ಅಲ್ಲಿ ತೀರ್ಮಾನಿಸಿದ ನಂತರ ಮತ್ಸ್ಯವು ಸಮುದ್ರದ ಮಧ್ಯಕ್ಕೆ ಹೋಗ್ತದೆ. ಮನುವು ಎಂದಿನಂತೆ ತಪಸ್ಸನ್ನು ಆಚರಿಸಲಿಕ್ಕೆ ತನ್ನ ಆಶ್ರಮಕ್ಕೆ ಬರುವಂಥದ್ದು. ಹೀಗೆ ಮತ್ಸ್ಯವು ಹೇಳಿದ ನಂತರ ಕೆಲವು ವರ್ಷಗಳಲ್ಲಿ, ಮುಂದೆ ಹಲವಾರು ವರ್ಷಗಳು ಕಳೆದ ನಂತರ ಘೋರವಾದಂಥ ಮಹಾಪ್ರಳಯವು ಅಲ್ಲಿ ಸಂಭವಿಸುತ್ತೆ. ನಾವು ಹಿಂದೆ ಕೇಳ್ತಿದ್ದೆ, ಇವತ್ತು ಪ್ರಳಯ ಆಗ್ತದೆ ನಾಳೆ ಪ್ರಳಯ ಆಗ್ತದೆ, ಪ್ರಳಯ ಆಗಲಿಕ್ಕೆ ಅದಕ್ಕೂ ಒಂದು ಕಾಲ ಅಂತೇಳುವಂಥದ್ದುಂಟು. ಹಾಗೆ ಮಹಾಪ್ರಳಯವೂ ಆಯಿತು, ಪ್ರಪಂಚವೆಲ್ಲವೂ ಜಲಮಯವಾಯಿತು. ಇತ್ತಲಾಗಿ ಮನು ಮಸ್ಸು ಹೇಳಿದಂತೆ ಜೀವಕೋಟಿಯ ನಾನಾ ವಿಧಗಳಾದಂಥ ಬೀಜಗಳನ್ನು ಸಂಗ್ರಹಿಸಿದನು. ಮೊದಲೇ ಹೇಳಿದಂತೆ ಅವುಗಳೆಲ್ಲವನ್ನು ಸಂಗ್ರಹಿಸಿ ಭೋರ್ಗರೆಯುತ್ತಿದ್ದಂಥ ಸಮುದ್ರದಲ್ಲಿ ಒಂದು ಸುಭದ್ರವಾದಂತಹ ನಾವೆಯನ್ನು ಸಿದ್ಧಗೊಳಿಸಿದನು. ಆ ನಾವೆಗೆ ಬಹಳ ಬಲವಾದಂತಹ ಒಂದು ಹಗ್ಗವನ್ನು ಕಟ್ಟಿದನು. ಅದರಲ್ಲಿ ಬೀಜಗಳನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಬಹಳಷ್ಟು ಜಾಗೃತೆಯನ್ನು ಇರಿಸಿದನು. ಹಾಗೆ ಇವೆಲ್ಲವೂ ಮತ್ಸ್ಯವು ಹೇಳಿದಂತೆ ಸರ್ವ ರೀತಿಯಿಂದ ಸಿದ್ಧತೆಗಳು ಆದ ನಂತರ ಮಹಾಪ್ರಳಯವು ಸಂಭವಿಸಿದಂಥ ಸಂದರ್ಭದಲ್ಲಿ ಆ ಮತ್ಸ್ಯವನ್ನು ಅಲ್ಲಿ ಸ್ಮರಣೆ ಮಾಡ್ತಾನೆ. ನೀನು ಹೇಳಿದಾಗೆ ನಾನು ಎಲ್ಲವನ್ನೂ ಸಿದ್ಧ ಮಾಡಿ ಆಯಿತು, ಈಗ ನೀನು ಬಂದು ನನ್ನನ್ನು ರಕ್ಷಿಸಬೇಕು ಅಂತ ಅಲ್ಲಿ ಮತ್ಸ್ಯವನ್ನು ಸ್ಮರಣೆ ಮಾಡಿದಾಗ ಆ ಮತ್ಸ್ಯವು ಈತನು ಸ್ಮರಣೆ ಮಾಡಿದನೇ ಶೃಂಗಯುಕ್ತವಾಗಿ ಅದು ಹೇಳಿದೆ, ನನ್ನನ್ನು ಗುರುತಿಸಬೇಕಾದ್ರೆ ನನಗೆ ಕೊಂಬಿರ್ತದೆ ಅದೇ ನಾನು ಅಂತ ನೀನು ತೊಳ್ಕೊಳ್ಬೇಕು ಅಂತ. ಅದೇ ರೀತಿ ಶೃಂಗಯುಕ್ತವಾಗಿ ಅವನ ಸಮೀಪಕ್ಕೆ ಬಂದಿತ್ತು. ಹಿಂದೆಯೇ ಹೇಳಿದ್ದಂತೆ ಕೊಂಬಿನಿಂದ ಕೂಡಿದ ಬೆಟ್ಟದೋಪಾದಿಯಲ್ಲಿ ಮೇಲಕ್ಕೆ ಬಂದಂಥ ಮೀನಿನ ಕೊಂಬಿನ ತುದಿಗೆ ಮನು ನೌಕೆಗೆ ಕಟ್ಟಿದ್ದಂತಹ ಹಗ್ಗವನ್ನು ಕಟ್ಟಿದ. ಮೊದಲೇ ಹೇಳಿತ್ತು ಹಗ್ಗ ಸಿದ್ಧತವಾಗಿರಬೇಕು ಅಂತ. ಹಾಗೆ ನೌಕೆಗೆ ಕಟ್ಟಿದ್ದಂಥ ಹಗ್ಗವನ್ನು ಆ ಮೀನಿನ ಕೊಂಬಿಗೆ ಅಲ್ಲಿ ಬಿಗಿತಾನೆ, ಕಟ್ತಾನೆ. ತನ್ನ ಕೊಂಬಿಗೆ ಕಟ್ಟಿದ ಹಗ್ಗದ ಮೂಲಕವಾಗಿ
ನಾವೆಯನ್ನು ಆ ಮತ್ಸ್ಯವು ಲವಣ ಸಮುದ್ರದ ಮಧ್ಯಕ್ಕೆ ಅದು ಕರೆದುಕೊಂಡು ಹೋಯಿತು. ಯಾಕಂದರೆ ಅಷ್ಟು ಬೃಹತ್ತಾದಂಥ ನಾವೆ ಬದಿಯಲ್ಲಿದ್ದರೆ ಆಗಲಿಕ್ಕಿಲ್ಲ, ಅದಕ್ಕೋಸ್ಕರ ಆ ಸಮುದ್ರದ ಮಧ್ಯಕ್ಕೆ ಕರೆದುಕೊಂಡು ಹೋಗ್ತದೆ. ಮಾತ್ರವಲ್ಲದೆ ಆ ಸಮುದ್ರ ಅಂತ ಹೇಳುವಂಥದ್ದು ನಭೋಮಂಡಲವನ್ನು ಮುಟ್ಟಿತ್ತು. ಎಲ್ಲಿ ನೋಡಿದರಲ್ಲಿ ಜಲರಾಶಿಯೇ ಕಾಣ್ತಿತ್ತು, ಮತ್ತೆ ಯಾವುದೂ ಕಾಣಲಿಕ್ಕೆ ಇಲ್ಲ, ಯಾವುದು ದಿಕ್ಕು ಯಾವುದು ನೆಲೆ ಎಂಬುದು ತಿಳಿತಿರಲಿಲ್ಲ. ಹೀಗಿರುವಾಗ ಆ ಮೀನು ಅಂತ ಹೇಳುವಂಥದ್ದು, ಮತ್ಸ್ಯ ಅಂತ ಹೇಳುವಂಥದ್ದು ಈ ನಾವೆಯನ್ನು ಹಿಡಿದುಕೊಂಡು ಸಮುದ್ರದಲ್ಲಿ ಸುತ್ತು ಬರುತ್ತಲೇ ಇತ್ತು, ಸುತ್ತಾಡುತ್ತಲೇ ಇತ್ತು, ಬೋರ್ಗರಿವಂಥ ತೆರೆಗಳ ಮಧ್ಯದಲ್ಲಿ ಅದನ್ನು ರಕ್ಷಿಸಿಕೊಳ್ತಿತ್ತು. ಆಗ ಮದಭರಿತವಾದಂಥ ಆನೆಯೊಂದು ಅದು ಗರ್ಜಿಸುತ್ತದೆಯೋ ಎಂಬಂತೆ ಅದು ಆ ನಾವೆಯು ಸುತ್ತು ಬರುತ್ತಿರುವಾಗ ಯಾರಾದರೂ ನೋಡಿದರೆ ಅಂತಹ ಒಂದು ಭಾವನೆ ಬರ್ತಿತ್ತು. ಹೀಗೆ ಎತ್ತ ನೋಡಿದರೂ ಭೂಭಾಗ ಕಾಣಿಸುತ್ತಿರಲಿಲ್ಲ, ಎಲ್ಲವೂ ಜಲಮಯವಾಗಿಯೇ ಇದ್ದುದರಿಂದ ಅಲ್ಲಿ ಈ ಜಲರಾಶಿಯ ದಿಗಂತದವರೆಗೆ ಆವರಿಸಿ ಭೂ ಸ್ವರ್ಗಗಳನ್ನು ಒಂದು ಮಾಡಿತ್ತು ಎಂಬುದಾಗಿ ಹೇಳ್ತಾರೆ. ಹಾಗೆ ಮತ್ಸ್ಯದ ರಕ್ಷಣೆಯಲ್ಲಿದ್ದಂಥ ನೌಕೆಯಲ್ಲಿದ್ದಂಥ ಮನು ಮತ್ತು ಸಪ್ತರ್ಷಿಗಳ ಹೊರತಾಗಿ ಮತ್ತೆ ಯಾರು ಈ ಪ್ರಪಂಚದಲ್ಲಿ ಇರಲಿಲ್ಲ. ನೋಡಿ, ಜಲಪ್ರಳಯ ಆಗುವಾಗ ಏನೆಲ್ಲ ಇರ್ತದೆ ಅಂದರೆ ಈ ಮತ್ಸ್ಯ ಹೊತ್ತುಕೊಂಡಂಥ ಒಂದು ನೌಕೆ, ಆ ನೌಕೆ ಒಳಗೆ ಸಂಗ್ರಹಿಸಿಟ್ಟಂಥ ಬೀಜ ಮತ್ತು ಸಪ್ತ ಮಹರ್ಷಿಗಳು. ಸಪ್ತರ್ಷಿಗಳಿಗೆ ಅವರಿಗೆ ಅಳಿವು ಅಂತ ಹೇಳುವಂಥದ್ದಿಲ್ಲ, ಅವರಿಗೆ ಮರಣ ಅಂತ ಹೇಳುವಂಥದ್ದಿಲ್ಲ. ಯಾಕಂದರೆ ಎಲ್ಲ ಜಗತ್ತಿನಲ್ಲಿದ್ದಂಥ ಸಾರವನ್ನು ಅವರು ತಿಳ್ಕೊಂಡಿದ್ದರು. ಅದು ರಕ್ಷಣೆ ಆಗಬೇಕಿದ್ದರೆ ಅವರು ಸಪ್ತರ್ಷಿಗಳು ಇರಲೇಬೇಕಿತ್ತು. ಹಾಗಾಗಿ ಮತ್ಸ್ಯವು ಬಹಳ ಜಾಗರೂಕತೆಯಿಂದ ನೌಕೆಯನ್ನು ಕಾಪಾಡುತ್ತಾ ಅನೇಕ ವರ್ಷಗಳ ಪರ್ಯಂತರವಾಗಿ ಜಲರಾಶಿಯ ಸುತ್ತಲೂ ಸೆಳೆದುಕೊಂಡು ಹೋಗುತ್ತಲೇ ಇತ್ತು. ನೋಡಿ, ಎಷ್ಟೊಂದು ಕಷ್ಟಪಟ್ಟಿರಬೇಕು. ಸಾಮಾನ್ಯವಾದಂಥ ಶಕ್ತಿಗಾದರೆ ಅದನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟ, ರಕ್ಷಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟ. ಹಾಗಾದರೆ ಭಗವಂತನೇ ಮತ್ತೆ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕು, ಆ ಪ್ರಪಂಚ ಸೃಷ್ಟಿಯಾಗಬೇಕೆಂಬಂಥ ಕಾರಣದಿಂದ ಒಮ್ಮೆ ಈ ಹಾಳಾದಂತಹ ಈ ಭೂಮಿಯಾಗಲಿ ಸ್ಥಾವರ ಜಂಗಮಗಳಾಗಲಿ ಇವೆಲ್ಲವೂ ಮತ್ತೆ ಸುಲಲಿತವಾಗಿ ನಿರ್ಮಿತವಾಗಬೇಕೆಂಬಂಥ ಕಾರಣದಿಂದ ಈ ರೀತಿಯಾಗಿ ಅದನ್ನು ರಕ್ಷಿಸುತ್ತಿದ್ದನು. ಕಾಲಕ್ರಮದಲ್ಲಿ ಜಲರಾಶಿಯ ಮಟ್ಟ ಅಂತ ಹೇಳುವಂಥದ್ದು ಅಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಯಾಕಂದರೆ ಭಗವಂತನ ಲೀಲೆ ಅಂತ ಹೇಳುವಂಥದ್ದೇ ಹಾಗೆ. ಯಾಕಂದರೆ ಅವನಿಗೊಂದು ಯಾವಾಗ ಯಾವ ರೀತಿಯಾಗಿ ಈ ಪ್ರಪಂಚವನ್ನು ನಿರ್ಮಾಣ ಮಾಡಬೇಕು, ಯಾವ ರೀತಿ ರಕ್ಷಿಸಬೇಕು ಎಲ್ಲವೂ ಇದೆ. ಹಾಗಾದರೆ ಅಲ್ಲಿ ಆತ ಎಣಿಸ್ತಾನೆ, ಕಾಲಕ್ರಮದಲ್ಲಿ ಜಲರಾಶಿಯ ಮಟ್ಟವು ಸ್ವಲ್ಪ ಸ್ವಲ್ಪವಾಗಿ ಕಡಿಮೆಯಾಗುತ್ತಾ ಒಂದು ಹಿಮವತ್ ಪರ್ವತದ ಶಿಖರವು ಕಾಣಿಸಿಕೊಂಡಿತ್ತು. ಹಾಗಾದರೆ ಪ್ರಥಮವಾಗಿ ನಮಗೆ ಗೋಚರಿಸಿದ್ದು ಯಾವುದಂದರೆ ಒಂದು ಹಿಮಪರ್ವತ. ಆ ಹಿಮಪರ್ವತ ಅಂತ ಹೇಳುವಂಥದ್ದು ಬಹಳ ಹಿಂದೆಯೇ ಇತ್ತು, ಹಾಗೆ ಅದು ಕಾಣಿಸಿಕೊಂಡಿತ್ತು. ಆ ಸಮಯಕ್ಕೆ ಸರಿಯಾಗಿ ಮತ್ಸ್ಯವು ಮನುವಿನ ನೌಕೆಯನ್ನು ಶಿಖರದ ಸಮೀಪಕ್ಕೆ ಎಳೆತಂದಿತ್ತು. ಜಲರಾಶಿಯಲ್ಲಿ ಸುತ್ತಾ ಇರುವಂತಹ ಆ ನೌಕೆಯನ್ನು ಆ ಯಾವಾಗ ಹಿಮಪರ್ವತವು ಅಲ್ಲಿ ಗೋಚರಿಸಿತ್ತು ಆ ಹಿಮಪರ್ವತದ ಹತ್ರ ಆ ಮತ್ಸ್ಯವು ಆ ನೌಕೆಯನ್ನು ಎಳೆದು ತಂದು ಅಲ್ಲಿ ನಿಲ್ಲಿಸಿತು. ನಿಲ್ಲಿಸಿ ಒಳಗಿದ್ದಂತಹ ಮಧುವಿಗೆ ಅಲ್ಲಿ ನಿರ್ದೇಶನವನ್ನು ಕೊಡುತ್ತದೆ, ಆದಷ್ಟು ಬೇಗ ಈ ಹಗ್ಗದಿಂದ ಆ ಹಿಮವತ್ ಪರ್ವತವನ್ನು ಅಲ್ಲಿ ಬಂಧಿಸಬೇಕು, ಹಿಮವತ್ ಪರ್ವತಕ್ಕೆ ಈ ನೌಕೆಯನ್ನು ಕಟ್ಟಬೇಕು. ಹಾಗೆ ನೌಕೆಯಲ್ಲಿದ್ದಂಥ ಮನುವನ್ನು ಸಪ್ತ ಮಹರ್ಷಿಗಳನ್ನು ಕುರಿತು ಅಲ್ಲಿ ಹೇಳ್ತದೆ, ಅಸ್ಮಿನ್ ಹಿಮವತಃ ಶೃಂಗಿ ನಾವಂ ಬಂಧೀತಮಾಚರಂ. ಅಂದರೆ ನೌಕೆಯನ್ನು ಹಿಮವತ್ ಪರ್ವತದ ಶಿಖರಕ್ಕೆ ಶೀಘ್ರವಾಗಿ ಬಂಧಿಸಿರಿ. ಹಾಗೆ ಅನಂತರದಲ್ಲಿ ಮೀನಿನ ಮಾತಿನಂತೆ ನೌಕೆಯನ್ನು ಹಗ್ಗವನ್ನು ಆ ಮತ್ಸ್ಯ ಶೃಂಗದಿಂದ ತೆಗೆದು ಹಿಮವತ್ ಪರ್ವತದ ಶಿಖರಕ್ಕೆ ಮನು ಕಟ್ಟಿದ. ಮೊದಲೇ ಮತ್ಸ್ಯದ ಶೃಂಗಕ್ಕೆ ಅಲ್ಲಿ ಹಗ್ಗವನ್ನು ಕಟ್ಟಿತ್ತು. ಆ ಮತ್ಸ್ಯದ ಕೊಂಬಿಗೆ ಕಟ್ಟಿದಂತಹ ಹಗ್ಗವನ್ನು ಬಿಚ್ಚಿ ಮತ್ತೆ ಹಿಮವತ್ ಪರ್ವತಕ್ಕೆ ಮನು ಆ ನೌಕೆಯನ್ನು ಕಟ್ಟುವಂಥದ್ದು. ಹಾಗೆ ಅದಕ್ಕೆ ನೋಡಿ, ಇಲ್ಲಿ ವಿಶೇಷವಾಗಿ ಹೇಳ್ತಾರೆ, ಈ ಶಿಖರಕ್ಕೆ ಯಾವಾಗ ಮನು ಅಲ್ಲಿ ನೌಕೆಯನ್ನು ಕಟ್ತಾನೋ ಆಗ ಅದಕ್ಕೆ ಹೆಸರು ವಿಶೇಷವಾಗಿ ನೌ ಬಂಧನ ಎಂಬ ಹೆಸರಿನಿಂದ ಅದನ್ನು ಕರೀಲಿಕ್ಕಾಯಿತು. ಈಗಲೂ ಕೂಡ ಆ ಪ್ರದೇಶವನ್ನು ಅಥವಾ ಆ ಸ್ಥಳವನ್ನು ನೌಬಂಧ ಎಂಬಂಥ ಹೆಸರಿನಿಂದಲೇ ಕರೆಯುತ್ತಾರೆ. ಯಾಕಂದರೆ ಈ ಕಥೆ ಏನಾದರೂ ಸುಳ್ಳ ಸತ್ಯವಂತ ಹೇಳುವುದಾದರೆ ಈ ಆ ಹೆಸರು ಅಂತ ಹೇಳುವಂಥದ್ದು ಕೂಡ ಈಗಲೂ ಕೂಡ ಅಲ್ಲಿ ಕಾಣ್ತೇವೆ. ಆದ್ದರಿಂದ ಈ ಕಥೆ ಅಂತ ಹೇಳುವಂಥದ್ದು ಈ ಸಂದರ್ಭ ಅಂತ ಹೇಳುವಂಥದ್ದು ಹಿಂದೆ ನಡೆದಿತ್ತು ಎಂಬುದಕ್ಕೆ ಅದು ಪುರಾವೆ ಅಂತ ನಾವು ಕಾಣ್ಬೋದು. ಹಾಗಾಗಿ ಹಿಮವತ್ ಪರ್ವತದಲ್ಲಿರುವ ಆ ಶಿಖರವನ್ನು ನೌಬಂಧವೆಂಬ ಹೆಸರಿನಿಂದ ಈಗಲೂ ಕರೆಯುತ್ತಾರೆ. ಯಾಕಂದರೆ ನೌಕೆಯನ್ನು ಬಂಧಿಸಿದ್ದರಿಂದ ಅದು ನೌಬಂಧನ ಎಂಬುದಾಗಿ ಆಯಿತು. ಹಾಗೆ ಅನಂತರದಲ್ಲಿ ಮತ್ಸ್ಯವು ಸಪ್ತರ್ಷಿಗಳನ್ನು ಮತ್ತು ಮನುವನ್ನು
ಉದ್ದೇಶಿಸಿ ಹೇಳಿತು. ಯಾವಾಗ ಇವರು ಕಟ್ಟಿದ್ರು ಮತ್ತೆ ಪುನಃ ಹೇಳ್ತದೆ, ಮಹರ್ಷಿಗಳೇ ನಾನೇ ಸಕಲ ಚರಾಚರಗಳಿಗೂ ನಾಯಕನು. ನೀವೆಲ್ಲ ಎಣಿಸಿರಬಹುದು, ಇದುವರೆಗೂ ಸಾಮಾನ್ಯವಾದ ಒಂದು ಬೃಹತ್ ಗಾತ್ರದ ಒಂದು ಮೀನು, ಸಣ್ಣ ಬೊಗಸೆಯಲ್ಲಿ ತಂದು ರಕ್ಷಿಸಲ್ಪಟ್ಟಂಥ ಮೀನು, ಇಷ್ಟು ದೊಡ್ಡದಾಗಿ ಮತ್ತೆ ಸಮುದ್ರದಲ್ಲಿ ಬೆಳೆದು ನಿಂತ ಒಂದು ಸಾಮಾನ್ಯ ಮೀನು ಅಂತ ನೀವು ತಿಳ್ಕೊಳ್ಳುವುದು ಬೇಡ. ನಾನೇ ಜಗತ್ ಕಾರಣನು, ಸರ್ವಶ್ರೇಷ್ಠನು, ಪ್ರಕೃತಿಯು ಭಗವಂತನು, ಹಾಗಾಗಿ ಸಕಲ ಚರಾಚರಗಳಿಗೂ ನಾಯಕನು. ನಾನೇ ಬ್ರಹ್ಮನು, ನನಗಿಂತ ಶ್ರೇಷ್ಠರು ಮತ್ತಾರೂ ಇಲ್ಲ, ಮತ್ತಾರು ಇರಲಿಕ್ಕೂ ಸಾಧ್ಯವಿಲ್ಲ. ಅಂದರೆ ಮುಂದೆ ಈ ಜಲರಾಶಿಗಳ ಮಧ್ಯದಲ್ಲಿ ನಾನು ಆಲದೆಲೆಯಲ್ಲಿ ಮಲಗಿ ನಾನು ಅಲ್ಲಿ ಪ್ರಪಂಚದ ಸೃಷ್ಟಿಯನ್ನು ನಾನು ಕಾಯ್ತಾ ಇರ್ತೇನೆ, ಸೃಷ್ಟಿಗೆ ನಾನು ಕಾರಣನಾಗ್ತೇನೆ ಅಂತ. ಹಾಗಾದರೆ ಆಲದೆಲೆಯಲ್ಲಿ ಆ ಭಗವಂತ ಮಲಗಿರುವಂಥ ಸಂದರ್ಭದಲ್ಲಿ ಆತನ ಕಿವಿಯಿಂದ ಬಿದ್ದಂತಹ ಆ ಒಂದು ಕಲ್ಮಶದಿಂದ ಆ ಮಧುಕೈಟಬರೆಂಬಂತಹ ಒಂದು ಇಬ್ಬರು ದಾನವರು ಜನಿಸುವಂಥದ್ದು, ಆ ದಾನವರು ಜನಿಸಿದಂಥ ಸಂದರ್ಭದಲ್ಲಿ ಅವರ ವಧೆಯನ್ನು ಮಾಡಿ ಅಲ್ಲಿ ಮೇದಿನಿಯನ್ನು ನಿರ್ಮಾಣ ಮಾಡುವಂಥದ್ದು, ಇದು ಆ ಪ್ರಪಂಚದ ಒಂದು ಮೊದಲ ಸೃಷ್ಟಿಯಲ್ಲಿ ಆ ಭೂಭಾಗ ನಿರ್ಮಾಣ ಮಾಡುವಂಥದ್ದು ನಾವು ಕೇಳಿದ್ದೇವೆ. ಹಾಗಾದರೆ ಇದಕ್ಕೆಲ್ಲರ ಕಾರಣ ಯಾರು? ಅದನ್ನೇ ಹೇಳ್ತೇನೆ. ನಾನು ಸಕಲ ಚರಾಚರಗಳಿಗೂ ನಾನೇ ನಾಯಕನಾಗಿದ್ದಾನೆ, ನನಗಿಂತಲೂ ಶ್ರೇಷ್ಠರಾದವರು ಮತ್ತಾರೂ ಇಲ್ಲ, ಮತ್ಸ್ಯರೂಪಿಯಾದಂತಹ ನನ್ನಿಂದ ನೀವು ಈ ಮಹಾಭಯದಿಂದ ಪಾರು ಮಾಡಲ್ಪಟ್ಟಿರು, ನಿಮ್ಮ ಈ ಕಷ್ಟ ಅಂತೇಳುವಂಥದ್ದು ನನ್ನಿಂದ ನಿಮಗೆ ಪರಿಹಾರ ಆಯಿತು, ನೀವು ಪಾರಾಗಿದ್ದೀರಿ. ಹಾಗಾಗಿ ನಿಮ್ಮನ್ನು ಸಂರಕ್ಷಿಸುವ ಸಲುವಾಗಿಯೇ ನಾನು ಮತ್ಸ್ಯರೂಪವನ್ನು ಧರಿಸಿ ಈ ಮಹಾಪ್ರಳಯದ ಭಯದಿಂದ ನಿಮ್ಮನ್ನು ಈ ಬೀಜರಾಶಿಯನ್ನು ಸಂರಕ್ಷಿಸುತ್ತೇನೆ. ನಾನು ಮೊದಲೇ ನಿನಗೆ ಮಾತು ಕೊಟ್ಟಿದ್ದೆ, ನಿನ್ನನ್ನು ನಾನು ಕಾಲ ಸಂದರ್ಭದಲ್ಲಿ ರಕ್ಷಿಸುತ್ತೇನೆ ಅಂತ. ಅದೇ ರೀತಿ ಈ ಮಹಾಪ್ರಳಯದಲ್ಲಿ ನಿನ್ನನ್ನು ಕಾಪಾಡಿದ್ದೇನೆ, ಹಾಗೆ ಈ ಬೀಜರಾಶಿಯನ್ನು ಕೂಡ ನಾನು ಸಂರಕ್ಷಿಸಿದ್ದೇನೆ. ಈ ಬೀಜಗಳ ಮೂಲಕವಾಗಿ ಮನುವು ಪುನಃ ದೇವ ದಾನವ ರಾಕ್ಷಸ ಗಂಧರ್ವ ಅಪ್ಸರೆಯರನ್ನು ಸ್ಥಾವರ ಜಂಗಮಾತ್ಮಕವಾದಂಥ ಚರಾಚರಗಳನ್ನು ಸೃಷ್ಟಿ ಮಾಡುತ್ತಾನೆ. ಹಾಗಾದರೆ ವೈವಸ್ವತ ಮನುವೇ ಇದೆಲ್ಲವನ್ನು ಮತ್ತೆ ಪುನಃ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ. ಆದರೆ ಇಲ್ಲಿ ಒಂದು ವಿಶೇಷ ಅಂದರೆ ಹೇಗೆ ಸೃಷ್ಟಿ ಮಾಡ್ತಾನೆ? ಅನೇಕ ಸಹಸ್ರ ವರ್ಷಗಳ ಕಾಲ ಮತ್ತೆ ಪುನಃ ತಪಸ್ಸನ್ನು ಮಾಡಿ ಆ ತಪಶಕ್ತಿಯಿಂದ ಆತ ಈ ಪ್ರಪಂಚವನ್ನು ಸೃಷ್ಟಿ ಮಾಡ್ತಾನೆ, ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನು ಪಡೀತಾನೆ. ಹಾಗೆ ನನ್ನ ಅನುಗ್ರಹದಿಂದಾಗಿ ಇವನು ಪ್ರಜೆಗಳ ಸೃಷ್ಟಿಕಾಲದಲ್ಲಿ ಮೋಹಪರವಶನಾಗುವುದಿಲ್ಲ. ಮೋಹಪರವಶನಾಗುವುದಿಲ್ಲ ಅಂದರೆ ಅದೇ ನಾವು ಯಾವಾಗಲೂ ನಾವು ಅಧಿಕಾರದಲ್ಲಿ ಇದ್ದಾಗ ನನ್ನಿಂದಲೇ ಆಗುವಂಥದ್ದು ಹೇಳುವಂಥದ್ದೇ ಒಂದು ಮೋಹ. ಅಧಿಕಾರದಲ್ಲಿದ್ದಾಗ ಐಶ್ವರ್ಯದಲ್ಲಿದ್ದಾಗ ಹಣದಿಂದಲೇ ಎಲ್ಲವನ್ನು ಮಾಡುವಂಥದ್ದು ಅಂತೇಳು ಎಣಿಸುವುದೇ ಒಂದು ಮೋಹ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾನೆ, ಇವನು ಮಾತ್ರ ಮೋಹವಶನಾಗುವುದಿಲ್ಲ ಅಂತ. ಮತ್ಸ್ಯವು ಹೀಗೆ ಹೇಳಿ ಅಲ್ಲಿ ಅದೃಶ್ಯವಾಯಿತು. ಅನಂತರದಲ್ಲಿ ವೈವಸ್ವತಮನು ಒಡನೆಯೇ ಪ್ರಪಂಚದ ಸೃಷ್ಟಿಗೆ ಉಪಕ್ರಮಿಸಿದನು. ನೋಡಿ, ಯಾವಾಗ ಅಲ್ಲಿ ಹೇಳಿದ್ನು ತಕ್ಷಣ ಆತ ಸೃಷ್ಟಿಗೆ ಉಪಕ್ರಮಿಸಿದನು. ಆದರೆ ಅಲ್ಲಿ ಮತ್ಸ್ಯವು ಏನು ಹೇಳಿತ್ತು? ನೀನು ತಪಸ್ಸನ್ನು ಆಚರಿಸಿ ಆಮೇಲೆ ಸೃಷ್ಟಿಯನ್ನು ಮಾಡಲಿಕ್ಕೆ ಉಪಕ್ರಮಿಸಿದಂತ. ಆದರೆ ಹೀಗೆ ಮಾಡಲಿಲ್ಲ. ಹಾಗೆ ಮಾಡಿದ್ದರಿಂದ ಅಲ್ಲಿ ಏನಾಯಿತು ಅಂದರೆ, ಮತ್ಸ್ಯವು ಹೇಳಿದಂತೆ ತಪಸ್ಸನ್ನು ಮಾಡದೆ ಸೃಷ್ಟಿಯ ಕಾರ್ಯವನ್ನು ಆತ ಉಪಕ್ರಮಿಸಿದ್ದರಿಂದ ಅವನು ಮೋಹಪರವಶನಾದನು. ಅವನ ಮನಸ್ಸಲ್ಲಿ ಬಂತು, ನಾನೇ ಸೃಷ್ಟಿ ಮಾಡುವುದು, ಇಲ್ದಿದ್ರೆ ಸೃಷ್ಟಿ ಆಗ್ತಿರಲಿಲ್ಲ, ಈ ರೀತಿಯಾದಂಥ ಮೋಹಕ್ಕೆ ಒಳಪಾಡನು. ಆದ್ದರಿಂದ ಸೃಷ್ಟಿ ಕಾರ್ಯ ವಿಘ್ನ ಆಯಿತು, ಅದು ಸರಿಯಾಗಿ ಆಗಲಿಲ್ಲ, ಸೃಷ್ಟಿ ಕಾರ್ಯವು ಮುಂದುವರಿಯಲಿಲ್ಲ. ಆಗ ಮತ್ಸ್ಯದ ಮಾತನ್ನು ನೆನೆದು ಅವನಿಗೆ ಗೊತ್ತು, ಹಾಗಾದರೆ ಯಾಕೆ ಇದು ಸರಿಯಾಗಲಿಲ್ಲ? ಮತ್ತೆ ಪುನಃ ಭಗವಂತ ಹೇಳಿದ ಮಾತನ್ನು ನೆನೆದು ಮತ್ತೆ ಪುನಃ ತಪಸ್ಸನ್ನು ಆಚರಿಸಿ ಅನಂತರ ಆತ ಈ ಪ್ರಪಂಚದ ಸೃಷ್ಟಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಪಡೆದನು. ಮಾಡಿದ ನಂತರ ಮನುವು ಸೃಷ್ಟಿಯನ್ನು ಸುವ್ಯವಸ್ಥಿತವಾಗಿ ಯಥೋಪದಿಷ್ಟವಾಗಿ ಮಾಡಲು ಅಲ್ಲಿ ಉಪಕ್ರಮಿಸಿದನು ಎಂಬುದಾಗಿ ಇಲ್ಲಿ ಪುರಾಣದಲ್ಲಿ ನಮಗೆ ಹೇಳ್ತಾರೆ. ಅದನ್ನೇ ಮಾರ್ಕಾಂಡೇಯ ಮಹರ್ಷಿಗಳು ಧರ್ಮರಾಜನಿಗೆ ಈ ವಿಚಾರವನ್ನು ಹೇಳುವಂಥದ್ದು ಇಲ್ಲಿ ಹೇಳ್ತಾರೆ. ಮಹರ್ಷಿಗಳಿಂದ ಮುಖ್ಯವಾಗಿ ಮಾರ್ಕಾಂಡೇಯ ಮಹರ್ಷಿಗಳು ಹೇಳಿದಂಥ ಈ ಕಥೆಯನ್ನು ಮತ್ಸ್ಯಪುರಾಣವನ್ನು ಯಾರು ಕೇಳುತ್ತಾರೋ ಅದು ಪಾಪ ಸರ್ವ ಪಾಪಹರವಾದದ್ದು. ಯಾರಾದರೂ ಪಾಪ ಮಾಡಿದರೆ ಆ ಪಾಪವನ್ನು ಕಳೆದುಕೊಳ್ಳುವುದು. ಯಾವನು ಈ ಮನುವಿನ ಚರಿತ್ರೆಯನ್ನು ಮೊದಲಿನಿಂದಲೂ ಶ್ರದ್ಧಾನ್ವಿತನಾಗಿ ಯಾರು ಇದನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳುತ್ತಾರೋ ಅವನು ಈ ಲೋಕದಲ್ಲಿ ತನ್ನ ಮನಸ್ಸಿನಲ್ಲಿರುವ ಕಾಮನೆಗಳೆಲ್ಲವನ್ನೂ ಕೂಡ ಪಡೆದುಕೊಂಡು ಸುಖವನ್ನು ಪಡಿತಾನೆ. ಅವನ ಮನಸ್ಸಿನಲ್ಲಿ ಏನು ಆಶಯ ಉಂಟು ಅದನ್ನು ಆತ ಪಡ್ಕೊಳ್ತಾನೆ. ಅಷ್ಟು ಅಲ್ಲದೆ ಅವಸಾನ ನಂತರದಲ್ಲಿ ಸಕಲ ವಿಧವಾದಂಥ ಉತ್ತಮ ಲೋಕಗಳನ್ನು ಪಡೆದುಕೊಳ್ಳಲು
ಸಮರ್ಥನಾಗ್ತಾನೆ. ಹಾಗಾಗಿ ನೀವು ಕೂಡ ಈ ಮತ್ಸ್ಯ ಪುರಾಣವನ್ನು ನೀವು ಕೇಳಿದ್ದೀರಾ, ಅದನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ವೀಕ್ಷಿಸಿದ್ರಂತಾದರೆ ಕೇಳಿದ್ದಾದರೆ ನಿಮ್ಮ ಕಾಮನೆಗಳನ್ನು ಕೂಡ ಆ ಭಗವಂತ ನೆರವೇರಿಸಿಕೊಟ್ಟು ನೀವು ಸುಖ ಸಂಪದವನ್ನು ಖಂಡಿತವಾಗಿ ಪಡೆಯಲಿಕ್ಕೆ ಸಾಧ್ಯ ಉಂಟು ಎಂಬ ಮಾತನ್ನು ಹೇಳುತ್ತಾ ಈ ಪ್ರವಚನವನ್ನು ಭಗವಂತನ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಓಂ ತತ್ಸತ್.